ನಿನ್ನೆ ಕೆಜೆಪಿ ನಗರದಲ್ಲಿ ನಡೆದಂತಹ ಬಿಜೆಪಿ ಬಹಿರಂಗ ಸಭೆಗೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆಗಮಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಕೆಜೆಪಿನ ಹಲವಾರು ಬಿಜೆಪಿ ಕಾರ್ಯಕರ್ತರನ್ನ ಆಹ್ವಾನ ಕೂಡ ಮಾಡಿದ್ದಿಲ್ಲ. ಅದರಲ್ಲೂ ಕೂಡ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವ ಮುನಿರತ್ನವರನ್ನು ಕೂಡ ಆಹ್ವಾನ ಮಾಡಿಲ್ಲ. ಇದರಿಂದ ಬೇಸತ್ತ ಮಾಜಿ ಶಾಸಕ ವೈ ಸಂಪಂಗಿ ಅವರು ಸಂಸದರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರನ್ನ ಬದುಕಿ ಅವರ ವೈಯಕ್ತಿಕ ಕಾರ್ಯಕ್ರಮವೇ ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ. ಅದಿಷ್ಟೇ ಭಿನ್ನ ಮತವಿರಲಿ, ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಪಕ್ಷದ ಕಾರ್ಯಕ್ರಮವನ್ನು ಮಾಡುವುದು ಅವರ ಕೆಲಸ. ಅದರಲ್ಲೂ ಕೂಡ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನೇ ಆಹ್ವಾನ ಮಾಡಿಲ್ಲ ಎಂದು ಮಾಜಿ ಶಾಸಕರು ವೈ ಸಂಪಂಗಿ ಅವರು ಸಂಸದರು ಧೋರಣೆಯನ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನಸ್ಸಲ್ಲಿ ನೋವುಗಳು, ಅವ್ರದೇ ಆದಂಥ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಅನೇಕ ಜನ ಇದ್ದಾರೆ. ಅವ್ರನ್ನ ಮಾತಾಡೋಕ್ಕೆ ಬಿಡಬೇಕು, ಮತ್ತು ಅವ್ರನ್ನ ಜೊತೆಗಿಟ್ಕೊಂಡು ಇಲ್ಲ ಎಲ್ಲೋ ಒಂದು ಕಡೆ ಪ್ರೀತಿಯಿಂದ ಮಾತಾಡಿ ಸಭೆ ಸಮಾರಂಭ ಮಾಡಿ ಒಟ್ಟು ಕರ್ಕೊಂಡು ಹೋದರೆ ಯಾರೂ ವಿರೋಧ ಮಾಡಲ್ಲ. ಆ ಪ್ರಯತ್ನಗಳು ಎಲ್ಲೂ ಆಗಲಿಲ್ಲ, ನಾನೇ ಅನ್ನೋದು ಆಗಿದೆ. ಇಲ್ಲಿ ಕ್ಷೇತ್ರದಲ್ಲಿ ಒಂದು ಎರಡು ಎಮ್ ಎಲ್ ಎ ಮೊನ್ನೆ 2018 ಗೆದ್ದಿದ್ರೆ ಇಷ್ಟು ಫಾಸ್ಟ್ ಆಗ್ತಾ ಇರಲಿಲ್ಲ. ಯಾವುದು ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟ್ ಜಾಸ್ತಿ ಆಯಿತು. ಫುಲ್ ಸ್ಟಾಪ್ ಆಗುತ್ತೆ, ನಮ್ಮ ಮುಖಂಡರು ಮಾಡ್ತಾರೆ. ಎಷ್ಟು ವರ್ಷ ಕೊಡ್ತೀವೋ ನಾವು ಉತ್ತರ ಇಲ್ಲ. ಅದನ್ನು ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಎಲ್ಲ ಮತದಾರ ಕೂಡ ಬೆಳೆಯಿದ್ದೀವಿ, ಅವತ್ತೆಲ್ಲ ಕೊಡ್ತೀವಿ. ಯಾರು ನನ್ನ ವಿರುದ್ಧವಾಗಿ ಈ ರೀತಿ ಹೇಳಿಕೆಗಳು ಕೊಡ್ತಾರೋ ಅವರೆಲ್ಲ ಒಂದು ಮನದಲ್ಲಿ ಮನದಲ್ಲಿ ಇಟ್ಕೋಬೇಕು, ಇಲ್ಲೇ ನೆನಪು ಮಾಡ್ಕೋಬೇಕು. 2013 ಇದೇ ಮಂಡಲ ಅಧ್ಯಕ್ಷರುಗಳು ಇಬ್ಬರು JDS ಭಕ್ತವಸನ ಕೆಲಸ ಮಾಡಿದ್ರು. ಅವ್ರ ಕುಟುಂಬ ಪೂರ್ತಿ ಯಾರವರೆಲ್ಲರೂ ಪೂರ್ತಿ JDS ಕೆಲಸ ಮಾಡಿದ್ರಪ್ಪ. ಇನ್ನು ಕೆಲವರು ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಜನ ಈ ಕ್ಷೇತ್ರದಲ್ಲಿ 26,000 ಮತದಿಂದ ಓಟ್ ಹಾಕಿ ಗೆಲ್ಸಿಲ್ವ? ಈ ಮೊನ್ನೆ 2013 ನಮ್ಮ ಹತ್ರ ಎಲ್ಲದ ಅವ್ರ ಬ್ಯಾನರ್ಗಳಲ್ಲಿ ಇದ್ದಿದ್ದು, ಅವ್ರ ಶಾಲುಗಳು ಹಾಕ್ಕೊಂಡಿದ್ದು, ಅವ್ರ ಪಾಂಪ್ಲೆಟ್ಗಳಲ್ಲಿ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇಟ್ಟಿದ್ದೀವಿ. ನಿಮ್ಮಿಂದ ನಾವು ಅದನ್ನು ಬಯಸಬೇಕಾ ಕೇಳಿ ಬುದ್ಧಿ ತಿಳ್ಕೊಳ್ಳೋಂಥದ್ದೇನಿಲ್ಲ. ಈ ಕ್ಷೇತ್ರದಲ್ಲಿ ಜನ ಎಲ್ಲಿವರೆಗೂ ಸಂಪಂಗಿ ಬೇಕು ಅಂತಾರೋ ಅಲ್ಲಿವರೆಗೂ ನೀನೆಲ್ಲ ನಿನ್ನಂಥವ್ರು 100 ಜನ ಬಂದರೂ ಕೂಡ ಈ ಸಂಪಂಗಿ ಏನು ಮಾಡೋಕ್ಕಿಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ನಡೆಯಿರ್ತಕ್ಕಂಥ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಉಸ್ತುವಾರಿ ಮಂತ್ರಿಗಳನ್ನ ಕರೀಲಿಲ್ಲ, ನಮ್ಗೆ ಬೇಜಾರಾಗಿತ್ತು. ಅವನ್ನ ಕರೀಲೇಬೇಕು ಅಂತ ನಮ್ಮ ಮಾತ ಕರಿಬೇಕಾಗಿತ್ತು. ಯಾಕೆ ಕರೆದಿಲ್ಲ ಅನ್ನೋದು ಅವ್ರ ಸಂಸ್ಕೃತವಾಗಿ ಅವ್ರ ಕ್ಲಾರಿಫಿಕೇಶನ್. ಉಸ್ತುವಾರಿ ಮಂತ್ರಿಗಳನ್ನ ಕರೀದೆ, ನೀವು ಕಾರ್ಯಕ್ರಮ ಮಾಡೋದು ಏನಿತ್ತು? ಅವ್ರು ನೀವು ಕರೆದಿದ್ದೀರಾ? ಅವ್ರು ಬರೋಣ ಅಂತ ಹೇಳಿದಾರ? ಏನಿಲ್ವಲ್ಲ, ಅವ್ರು ನೀವು ಕರೆದೇ ಇಲ್ಲ. ನಾನು ಕೇಳಿದೆ, ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ನೀವು ಯಾಕಣ ಬಂದಿಲ್ಲ? ನನ್ನಂತೂ ಈ ರೀತಿ ಮಾಡಿದರೆ ನನಗೂ ಕರೀದಿರಿ ಅಂತ ಏನೇನು ಮಾಡಿದರೆ, ಆದರೂ ಸರಿ ನೀವು ನಮ್ಮ ಉಸ್ತುವಾರಿ ಮಂತ್ರಿಗಳು ನೀನು ಬರಬೇಕಾಯಿತು ನಮ್ಮ ಕ್ಷೇತ್ರಕ್ಕೆ. ಪಕ್ಕದ ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷರು ಅಣ್ಣಾಮಲೈ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಇರಬೇಕಾಗಿತ್ತ ವೇದಿಕೆ ಅಂತ ಕೇಳಿದಾಗ, ಇಲ್ಲ ನಾನು ಕರೀಲಿಲ್ಲ ಅವರು, ಅದಕ್ಕಾಗಿ ನಾನು ಬಂದಿಲ್ಲ, ನನ್ನ ವಿಷಯನೇ ಗೊತ್ತಿಲ್ಲ ಅಂತ ಸರ್. ಅದ್ರ ಜೊತೆ ಒಳಗೆ ನಿಮ್ಮ ಏನು ಇತ್ತೀಚಿನ ದಿನಗಳಲ್ಲಿ ನೀವು ಅಲ್ಲಿ ಹೋಗಿದ್ದೀರಿ, ಯಾರು ಬಂದ್ರೆ ನಿಮ್ಗೆ ಗೊತ್ತು, ಮತ್ತು ನಾನು ಇನ್ನೇನು ಅಂದರೆ ಈ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವರು ಸಂಸದರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅನ್ನೋದು. ಇದಕ್ಕೆ ಮುಂಚೆ ನಮ್ಮ ಕ್ಷೇತ್ರದಲ್ಲಿ ಯಾವ ಭಿನ್ನಾಭಿಪ್ರಾಯ ಈಗ ನೋಡ್ರಿ, ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಅನೇಕ ಜನ ಇಲ್ಲಿ ಇರುವಂಥವ್ರು ಶ್ರಮ ಪಟ್ಟವರು, ನಮ್ಮ ಜೊತೆ ಇದ್ದು ನಮ್ಮ ಕೆಲಸಕ್ಕೂ ಕೂಡ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ದರು. ಮತ್ತು 2015 ಕೂಡ ಅವರು ಕೂಡ ಸಹಾಯ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವರು. ನಮ್ಮ ವೆಂಕಟೇಶ್ ಇರ್ಬೋದು, ನಾಗರಾಜ್ ಇರ್ಬೋದು, ಮತ್ತು ನಮ್ಮ ಯಶವಂತ್ ಇರ್ಬೋದು, ನಮ್ಮ ಮನೆಯೂ ನಮ್ಮ ಮುಖಂಡರಲ್ಲ ಬೇಕಾದ ಜನ ಸುಮಾರು ಜನ ಇದ್ದಾರೆ ನಮಗೆ ಕ್ಷೇತ್ರದಲ್ಲಿ ಪಕ್ಷಕ್ಕೆ ದುಡಿದಂಥ ಅವನು ಕೂಡ ಕರೆ. ಯಾರೋ ಒಬ್ಬರ ಮೇಲೆ ವಿರೋಧ ಇರ್ಬೋದು, ಅವ್ರನ್ನೆಲ್ಲ ಕರೆದಿದ್ದೀರಾ? ಏನು ನಿಮ್ಮ ಉದ್ದೇಶ ಏನು? ಇದು ಮಾತ್ರ ಅಲ್ಲಿ ಬೇರೆ ತಾಲೂಕಿನ ಕಾರ್ಯಕ್ರಮ ಜನ ಕರ್ಕೊಂಬಂದು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ದಿನ ಬಂದ ಜಾಗ ಒಂದು ಸಮಾವೇಶ. ಇಲ್ಲಿಯವರೆಲ್ಲ ಸೇರಿ KJP ಕಾರ್ಯಕ್ರಮ ಮಾಡಬೇಕಪ್ಪ ಅಂದಾಗ ಇಲ್ಲಿಯವರೆಲ್ಲ ಕರ್ಕೊಳ್ಳೋಣ, ಇಲ್ಲ ಅಲ್ಲೆಲ್ಲ ಮಾಡೋದು ನಾವೆಲ್ಲ ಸೇರ್ಕೊಳ್ಳೋಣ. ಈ ಮೂಲ KJP ಜನನೇ ಎಲ್ಲ ಬಿಟ್ಟು ಎಲ್ಲ ಸ್ಟೇಜಲ್ಲೆಲ್ಲ ಮತ್ತೊಂದು ಕಡೆ ಎಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗಳೇ ಇಲ್ಲದೆ ಇವೆಲ್ಲನೂ ಸೇರಿಸ್ಕೊಂಡು ಮಾಡ್ತಾರೋ ಉದ್ದೇಶ ಏನು?
ಅದಕ್ಕೆ ನೆನ್ನೆ ಮಾಡಿರ್ತಕ್ಕಂಥ ಸಂಘಟನೆಯನ್ನು ಪ್ರತಿ ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲಿ ಮತ್ತು ನಗರ ಭಾಗದಲ್ಲಿ ಪ್ರತಿ ಪ್ರದೇಶದಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನು ನಾವು ಗಟ್ಟಿಯಾಗಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಪಕ್ಷದ ಪ್ರಶ್ನೆ ಮತ್ತು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಗೆ ನಮ್ಮ ನೆಚ್ಚಿನ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕಟ್ಟಕಡೆಯ ವ್ಯಕ್ತಿಗೆ ಸಿಗತಕ್ಕಂಥ ಸೌಲಭ್ಯಗಳನ್ನು ಯೋಜನೆಗಳ ಮೂಲಕ ಸೂಚಿಸ್ತಕ್ಕಂಥದ್ದನ್ನು ಮನೆ ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ರಾಜ್ಯದ ಜನಮೆಚ್ಚಿದ ಜನಸಾಮಾನ್ಯರ ಸಾಮಾನ್ಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಕೆಲಸಗಳು ಕೂಡ ಜನಸಾಮಾನ್ಯರಿಗೆ ಅವ್ರು ಕೊಟ್ಟಂಥ ಯೋಜನೆಗಳನ್ನು ಕೈಗೊಂಡು ಹೋಗಿ ಅವರ ಮನಸ್ಸು ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಆಗಲಿರಲು ಪಕ್ಷವನ್ನು ಕಟ್ಟಬೇಕು, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ರಾಜ್ಯದಲ್ಲಿ BJP ಸರ್ಕಾರ ಬರಬೇಕು ಮತ್ತು ದೇಶದಲ್ಲಿ ಮತ್ತೊಂದು ಸಾರಿ 2024 ಈ ದೇಶದ ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನೆಚ್ಚಿನ ವಿಶ್ವದ ಏಕೈಕ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ಸಂಕಲ್ಪ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕಷ್ಟಪಟ್ಟು ಎಲ್ಲನ ಬಂದು ನಿಂತ್ಕೊಂಡ್ರೆ 50 ಜನ ಬರ್ತಾರೆ ಪ್ರೀತಿ. ಈ ಸಂಬಂಧ ಬಂದವರು ಮಾತಾಡೋಣ. ಪ್ರೀತಿಯನ್ನು ಗಳಿಸಿದೀವ, ಅದಕ್ಕಿಂತ ಇನ್ನೇನು ಬೇಕು? ಅವ್ರು ಹೇಳ್ಕೊಳ್ಳೋದು ಮಾತಾಡೋದು ಸರಿ ಇದ್ರೆ ಜನ ಎಲ್ಲ ಹೋಗ್ತಾರೆ. ಹಂಗಾಗಿ ಅದನ್ನು ನಾನು ಮತ್ತೊಂದು ಸರಿ ನಿಮ್ಮ ಮುಂದೆ ನಾನು ಕಾಮೆಂಟ್ ಮಾಡಿಸ್ತೇನೆ. ನಿನ್ನೆ ಕಾರ್ಯಕ್ರಮದಲ್ಲಿ